ಸಾಮಾನ್ಯವಾಗಿ ಹಳ್ಳಿ ಪ್ರದೇಶ ಆಗಿರಬಹುದು ಅಥವಾ ನಗರನೇ ಆಗಿರಬಹುದು ಎಲ್ಲ ಪ್ರದೇಶದಲ್ಲೂ ಕೂಡ ಮಕ್ಕಳು ಮನೆಯಲ್ಲಿ ಸರಿಯಾಗಿ ಓದ್ದೇ ಇದ್ದಂತಹ ಸಂದರ್ಭದಲ್ಲಿ ದನ ಹೋಗು ಹೋಗುವಂತ ಬೈತಾರೆ ದನ ಕಾಯಕ್ಕೆ ಹೋಗುವಂತಹ ಬೈಗುಳವನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡಿರುವಂತಹ ನಮ್ಮ ಶ್ರೀನಿವಾಸ್ ರಾಜು ಅವರು ಈಗ ಕೋಟಿ ಕೋಟಿ ಒಡೆಯ ಹಾಗಾದರೆ ಯಾರಿರು ಶ್ರೀನಿವಾಸ್ ರಾಜು ಅವ್ರನ್ನ ವೆಲ್ಕಮ್ ಮಾಡೋಣ ಶ್ರೀನಿವಾಸ್ ರಾಜು ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀನಿವಾಸ ರಾಜು ಅವರೇ ಮುರ್ರಾ ಎಮ್ಮೆ ಸಾಕಣೆಯನ್ನ ತಾವು ಮಾಡ್ತಾ ಇದ್ದೀರಾ ಇದೀಗ ಕೋಟಿ ಕೋಟಿ ಒಡೆಯ ಕೂಡ ಹೌದು ಆದ್ರೆ ನಿಮ್ಗೋಸ್ಕರ ನಿಮ್ಮ ಈ ವೃತ್ತಿ ಜೀವನ ಹೇಗೆ ಬಂತು ಮುರ್ರಾ ಎಮ್ಮೆ ಸಾಕಣೆಯನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಲೈಫ್ ಬಗ್ಗೆ ಒಂದು ಸ್ಪೆಷಲ್ ವೀಟಿ ಬರ್ತಾ ಇದೆ ಮೊದಲಿಗೆ ನೋಡ್ಕೊಂಡ್ ಬರೋಣ ಶ್ರೀನಿವಾಸ್ ರಾಜು ಯಶಸ್ವಿ ಮುರ್ರಾ ಎಮ್ಮೆ ಸಾಕಾಣಿಕೆದಾರ ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಬಳಿಯ ಚಿಕ್ಕಬಳ್ಳಾರಿಯಲ್ಲಿ ಓಡಿನಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗಲಿಂದಲೂ ಧನ ಕಾಯೋಕೆ ಹೋಗುವನ್ನೋ ಮಾತೆ ಕೇಳಿದ್ರು ಯಾರ್ಯಾರು ಹಾಗೆ ಹೇಳಿದ್ರು ಅವರೆಲ್ಲರೂ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ದೊಡ್ಡ ಹೈನೋದ್ಯಮ ಕಟ್ಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ ಶ್ರೀನಿವಾಸ್ ಹೌದು ಸಣ್ಣ ವಯಸ್ಸಿನಿಂದನೂ ಜಾನುವಾರುಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದ ಇವರು ಒಮ್ಮೆ ಆಕಸ್ಮಿಕವಾಗಿ ಮುರ್ರಾ ಎಂಬೆ ಕರುವನ್ನ ನೋಡಿದ್ರು ಅದನ್ನು ತಂದು ಸಾಕಣೆ ಮಾಡಿದ್ರು ಒಲಿದ ಮುರ್ರ ಒಂದು ಎಕರೆ ಜಾಗದಷ್ಟು ವಿಸ್ತಾರವಾಗಿ ಸಂತತಿ ಮುನ್ನೂರರವರೆಗೆ ಹೆಚ್ಚಿಸಿಕೊಂಡಿತು ಎಮ್ಮೆಗಳಿಗಾಗಿ ಅಲ್ಲೊಂದು ಕೆರೆ ಕೊಟ್ಟಿಗೆ ನಿರ್ಮಾಣವಾಯಿತು ಅಷ್ಟೇ ಅಲ್ಲ ಹೆಚ್ಚು ಹಾಲು ಸೂಸುವ ತಳಿ ಸಾಕಿರುವ ಪರಿಣಾಮ ಇಂದು ಕೋಟಿ ಸಂಪಾದನೆ ಮಾಡುವಂತಾಗಿದೆ ಹೀಗೆ ಎದ್ದ ಶ್ರೀನಿವಾಸ್ ಫ್ರೀಡಮ್ ಆ್ಯಪ್ನಲ್ಲಿ ಮುರ್ರಾ ಎಮ್ಮೆ ಮಹತ್ವದ ಬಗ್ಗೆ ಮಾರ್ಗದರ್ಶನ ನೀಡಿ ಎಮ್ಮೆ ಸಾಕಣೆ ಪ್ರಿಯರಿಗೆ ಉದ್ಯಮದ ಮಾರ್ಗ ತೋರಿಸಿಕೊಟ್ಟಿದ್ದಾರೆ ಶ್ರೀನಿವಾಸ ರಾಜು ಅವರೇ ಇವತ್ತು ನೀವು ಮಾಡಿರುವಂತಹ ಸಾಧನೆಯನ್ನು ತುಂಬ ಜನ ನಿಮ್ಮೂರಲ್ಲಿರೋರು ಮೂಗ್ ಮೇಲೆ ಬೆರಳಿಟ್ಕೊಂಡು ನೋಡೋ ಪರಿಸ್ಥಿತಿಗೆ ಬಂದಿದೆ ಆದರೆ ಯಾರೆಲ್ಲ ಈ ಹಿಂದೆ ತಾವು ಸರಿಯಾಗಿ ಓದದೆ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಹಿರಿಯರೇ ಆಗಿರಬಹುದು ಅಕ್ಕಪಕ್ಕ ಮನೆಯವರೇ ಆಗಿರಬಹುದು ದನ ಹೋಗು ಅನ್ನುವಂತಹ ಈ ಬೈಗುಳವನ್ನು ಯಾರೆಲ್ಲ ಇದ್ರು ಅವರೆಲ್ಲರಿಗೂ ಕೂಡ ತಾವು ಸಾಧನೆ ಮಾಡಿ ತೋರಿಸಿದ್ದೀರಾ ಏನು ಅನ್ಸುತ್ತೆ ನಮಗೆ ಹೆಮ್ಮೆ ಅನ್ಸುತ್ತೆ ಓಕೆ ಸೊ ಎಷ್ಟು ವರ್ಷದಿಂದ ಈ ಎಮ್ಮೆ ಸಾಕಣೆಯನ್ನು ಮುರ್ರಾ ಎಮ್ಮೆ ಸಾಕಣೆಯನ್ನು ಮಾಡ್ತಿದ್ದೀರಾ ಎರಡ್ ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ರಿ ಆರು ವರ್ಷ ಆಗಿದೆ ಆರು ವರ್ಷ ಆಯ್ತು ಓಕೆ ಆರು ವರ್ಷದ ಹಿಂದೆ ಇದ್ನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಇಲ್ಲ ರೀ ಭತ್ತ ಬೆಳಿಯೋದು ಕಬ್ಬು ಎಲ್ಲ ಬೆಳಿತಿದ್ವಿ ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಎಮ್ ಎ ಪರ್ಚೇಸ್ ಮಾಡಕ್ಕೆ ಹೋದಾಗ ಹಿಂಗೆ ಫಾರ್ಮ್ ಇದೆ ಚೆನ್ನಾಗಿದೆ ನಿಮಗೆ ದನಗಳು ಇಂಟ್ರೆಸ್ಟ್ ಅಲ್ಲ ನೋಡಣ ಬರ್ರಿ ಅಂತ ಕರ್ಕೊಂಡ್ ಹೋಗಿದ್ರು ಅವ್ರ ಹೆಸರು ರವಿಚರಣ ಅಂತ ಹೇಳಿ ಅಲ್ಲಿಗೆ ಹೋಗಿ ನೋಡಿದಾಗ ನನಗೆ ಕರುಗಳ್ ಇಂಟ್ರೆಸ್ಟ್ ಬಂತಾವ್ ಕರುಗಳ್ನ ನೋಡಿ ಮಾಡೋಣ ಅಂತ ಹೇಳಿ ಕರುಗಳು ಎಪ್ಪತ್ತೆರಡು ಕರುಗಳು ತಗೊಂಬಂದು ಸ್ಟಾರ್ಟ್ ಮಾಡಿದೆ ನೀವು ಚಿಕ್ಕವರು ಇದ್ದಾಗ ನಿಮ್ಗೆ ಸ್ಟಡಿಲಿ ಇಂಟ್ರೆಸ್ಟ್ ಇರಲಿಲ್ವಾ ಇಲ್ಲ ಏನ್ ಮಾಡ್ಬೇಕಂತಿತ್ತು ದನಗಳ ಮೇಲೆ ಇಂಟ್ರೆಸ್ಟ್ ಇತ್ತು ಎಲ್ಲಿ ದನಗಳ ಮೇಲೆ ಇಂಟ್ರೆಸ್ಟ್ ಇತ್ತು ಓಕೆ ಓಕೆ ಇದೇ ಬಿಸ್ನೆಸ್ ಮಾಡಬೇಕು ಅಂತಂದು ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಹೆಂಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅವಾಗ ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ರಿ ಟೆನ್ ಲ್ಯಾಕ್ ಆರು ವರ್ಷದ ಹಿಂದೆ ಟೆನ್ ಲ್ಯಾಕ್ ಇನ್ವೆಸ್ಟ್ ಮಾಡಿದ್ರಿ ಇವಾಗ ಹೆಂಗ್ ನಡೀತಿದೆ ಬಿಸ್ನೆಸ್ ಇವಾಗ ನಮ್ಮ ದನಗಳ ವ್ಯಾಲ್ಯೂ ಎರಡು ಕೋಟಿ ಮೇಲೆ ಇದೆ ವಾವ್ ಎರಡು ಕೋಟಿ ಮೇಲೆ ಏನಂತಾರೆ ಮನೆಯವರು ಎಲ್ಲ ಚೆನ್ನಾಗಿ ಮಾಡಿದ್ವಿ ಏನು ನಿನಗೆ ಫಸ್ಟ್ ಇಂದ ಇಂಟ್ರೆಸ್ಟ್ ಇತ್ತು ನಾವು ಬೇಡ ಅಂತ ಹೇಳಿದ್ವಿ ಅದನ್ನ ನೀನು ಅದನ್ನು ಸಾಧಿಸಿ ತೋರಿಸಿ ಅಂತ ಹೇಳ್ತೇವೆ ಓಕೆ ಈ ಮುರ್ರ ಎಮ್ಮೆ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಬಟ್ ಇದು ಒಳ್ಳೆ ತಳಿ ಅಂತ ಗೊತ್ತು ಜಾಸ್ತಿ ಹಾಲು ಕೊಡುತ್ತೆ ಅಂತ ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಮುರ್ರ ಎಮ್ಮೆ ಅಂದ್ರೆ ರೀ ಬೆಮ್ಮೆ ಬ್ರೀಡಲ್ಲೇ ನೆಂಬರ್ ಒನ್ ಮುರ್ರ ಹೌದು ಬಫೆಲೋ ಹರಿಯಾಣದಲ್ಲಿ ಇದನ್ನ ಬ್ಲಾಕ್ ಗೋಲ್ಡ್ ಅಂತ ಕೂಡ ಕರೀತಾರೆ ಸೋನಾ ಅಂತ ಹೇಳ್ತಾರೆ ಅಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ ನಮ್ಮ ಮುರ ಎಮ್ ಎಲ್ ಬಂದು ಹಾಲಿನಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಆದರೆ ಒಳ್ಳೆ ಬ್ರೀಡ್ ನಾವು ಸೆಲೆಕ್ಟ್ ಮಾಡ್ತೇನೆ ಲಾಂಗ್ ಟೈಮ್ ಹಾಲ್ ಕೊಡುತ್ತೆ ನಮಗೀಗ ಎಚ್ ಎಫ್ ಜೆರ್ಸಿ ಆಕಳ ಎಲ್ಲ ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ ಮಿಲ್ಕ್ ಗ್ಯಾಪ್ ಇರುತ್ತೆ ಅಷ್ಟೇ ನಾವು ಬಫೆಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದನ್ನು ಕೂಡ ಅದೇ ಟೈಪಲ್ಲೇ ನಾವು ಒನ್ ಅಂಡ್ ಹಾಫ್ ಟೂ ಮಂತ್ ಗ್ಯಾಪ್ ಅಲ್ಲಿ ವರ್ಷಕ್ಕೊಂದ್ ಕರ ತಗೋಬಹುದು ಫ್ಯಾಮಿಲಿ ಅವ್ರು ಏನು ಹೇಳ್ತಾರೆ ಇದಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಖುಷಿ ಪಡ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ನಾವು ಒಂದು ಸಾಧನೆ ಮಾಡಬೇಕಾಗಿತ್ತು ಅದನ್ನ ಸಾಧನೆ ಮಾಡಿ ತೋರಿಸಿದ್ವಿ ಜನಗಳಿಗೆ ಭಾಳಷ್ಟು ಜನ ಡೈರಿ ಫಾರ್ಮ್ ಮಾಡಿದ್ರೆ ಲಾಸ್ ಲಾಸ್ ಅಂತಾರೆ ಅದನ್ನ ಕರೆಕ್ಟಾಗಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡಿದರೆ ಯಾವತ್ತೂ ಲಾಸ್ ಆಗಲ್ಲ ನಾನು ಚಾಲೆಂಜ್ ಮಾಡಿ ತೋರಿಸ್ತೇನೆ ಅಂತವ್ರಿಗೆ ಓಕೆ ಓಕೆ ನೀವು ಚಾಲೆಂಜ್ ಮಾಡಿ ತೋರಿಸಿದ್ದೀರಾ ಅದನ್ನ ಸಾಧನೆ ಕೂಡ ಮಾಡಿದೀರ ಅದರ ಜೊತೆಗೆ ಈ ಹಾಲ್ ಏನು ಬರುತ್ತಲ್ಲ ನಾರ್ಮಲ್ ಡೈರಿಗೆ ಕೊಡ್ ಕೊಡಬೇಕಾಗುತ್ತಾ ಅಥವಾ ಇದರದೇ ಸ್ಪೆಷಲ್ ಆಗಿರೋ ಡೈರಿ ಇದೆಯಾ ಅಥವಾ ಆ ಸೆಕ್ಷನ್ ಕೂಡ ಬೇರೆ ಇದೆಯಾ ಆಕ್ಚುಲಿ ನಾವು ಕರ್ಗಳು ತಂದು ಇದು ಮಾಡಿದಾಗ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನೀನು ಯಾರು ಮಾಡ್ಲಾರ್ದ ಕೆಲಸ ನೀವು ಮಾಡ್ತಾ ಇಂಟ್ರೆಸ್ಟ್ ಇದೆ ಚೆನ್ನಾಗಾಗಿದೆ ಆಮೇಲೆ ಬಫೇಲ್ ಸಲ ಮಿಲ್ಕಿಂಗ್ ಬಂದಿದೆಯಲ್ಲ ನೀನು ಸ್ವಲ್ಪ ಸಿಟಿಗೆ ತಂದು ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಒಳ್ಳೆ ಮಿಲ್ಕ್ ಆಗುತ್ತೆ ಅಂತೇಳಿ ಇದನ್ನ ಕೇಳಿದ್ಕೊಂಡ್ರೆ ಅವಾಗ ಅವಾಗ ನಾನು ಅಲ್ಲಿ ಒಂದು ಕೌಂಟರ್ ಓಪನ್ ಮಾಡಿ ಅಲ್ಲಿ ಹಾಲು ಸೇಲ್ ಮಾಡ್ತೇನೆ ಓಕೆ ನಿಮ್ಮ ಹಾಲು ದೂರದ ಹೈದರಾಬಾದ್ ಹೋಗುತ್ತೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುತ್ತೆ ಅನ್ನೋದನ್ನು ಕೂಡ ಕೇಳ್ಪಟ್ಟೆ ಹಾಲನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ನಾವು ಮಾಡೋದು ಕೌಂಟ್ರಲ್ಲಿ ಒಂದೇ ಸೇಲ್ ಮಾಡ್ತೀವಿ ಅಲ್ಲಿಂದ ಯಾರನ್ನ ರಿಲೇಷನ್ಸ್ ಅವರು ಯಾರನ್ನ ಅವ್ರ ಬೀಗರ್ ಮನೆಗೆ ಅಲ್ಲಿ ಹೋಗ್ಬೇಕಾರೆ ಒಂದು ಟೆನ್ ಟೆನ್ ಲೀಟರ್ಸ್ ಅವರು ಮಕ್ಳು ಯಾರನ್ನ ಹೋಗಬೇಕಾರೆ ಟೆನ್ ಲೀಟರ್ ಬಸ್ಸಿಗೆ ಇಡ್ತಾರೆ ಅಲ್ಲಿಂದ ಅವರು ಪಿಕಪ್ ಮಾಡ್ಕೊಂಡು ಒನ್ ವೀಕ್ ಆದ ತಕ್ಷಣ ಮತ್ತೆ ಒನ್ ವೀಕಿಗೆ ಮತ್ತೆ ಒಂದು ಟೆನ್ ಲೀಟರ್ ಟ್ವೆಂಟಿ ಲೀಟರ್ ಯಾರನ್ನ ಹೋಗ್ಬೇಕಾದ್ರೆ ಫಿಫ್ಟಿ ಲೀಟರ್ಸ್ ಹಂಗೆ ಆರ್ಡರ್ ಮಾಡಿ ತಗೊಂಡು ಹೋಗ್ತಾರೆ ಓಕೆ ಓಕೆ ಸಾಮಾನ್ಯವಾಗಿ ಈ ಹಳೆ ಮೈಸೂರು ಭಾಗ ಮಂಡ್ಯ ಅಲ್ಲಿ ಡೈರಿಗಳನ್ನ ಜಾಸ್ತಿ ನಾವು ನೋಡ್ತೀವಿ ಆದ್ರೆ ಬಳ್ಳಾರಿ ಭಾಗ ಅಲ್ಲಿ ಡೈರೀಸ್ಗಳು ಕಮ್ಮಿ ತುಂಬಾ ಸೊ ಅಂತ ಪ್ರದೇಶದಲ್ಲಿ ತಾವು ಡೈರಿ ಮಾಡಿದೀರಾ ಅದು ಒಳ್ಳೆ ಉತ್ಪಾದನೆ ಕೂಡ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಕ್ಕಪಕ್ಕದವ್ರು ಏನ್ ಅನ್ತಾರೆ ನಿಮ್ಗೆ ಫಸ್ಟಿಗೆ ನಾನು ಕರ್ಗಳ್ ಬಂದಾಗ ಎಲ್ಲ ಬೇಡ ಅಂತ ಹೇಳಿದ್ರು ಮೇಡಮ್ ಬೇಡ ಭಾಳ ರಿಸ್ಕ್ ಆಗುತ್ತೆ ಇದು ಅಗ್ರಿಕಲ್ಚರ್ ಇದು ಎರಡು ಮೇಂಟೇನ್ ಮಾಡೋದಾಗೋದಿಲ್ಲ ಬೇಡ ಅಂತ ಹೇಳಿದ್ರು ನೋಡೋಣ ಅಂತ ಹೇಳಿ ಕರ್ಗಳೆಲ್ಲ ನಾವು ಸಾಕಿದ್ವಿ ಅದು ಫಲಕ್ ಬಂದಾಗ ನಮಗೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂತು ಹಂಗಾಗಿ ಮಾಡಿದೀವಿ ಇವಾಗ ಎಲ್ಲರೂ ನಮ್ಮನ್ನ ನೋಡಿ ಇವಾಗ ಸುತ್ತಮುತ್ತಲೊಂದು ಐದಾರು ಜನ ಮಾಡಿದ್ದಾರೆ ಡೈರಿ ಫಾರ್ಮ್ಸ್ ಓಕೆ ಒಂದು ಮುರ್ರಾ ಎಮ್ಮೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ನಮ್ಮ ಫಾರ್ಮಲ್ಲಿ ಬಂದು ಮಿನಿಮಮ್ ಫೈವ್ ಲೀಟರ್ ಅಂದ್ರೆ ಟ್ವೆಂಟಿ ಸೆವೆನ್ ಲೀಟರ್ ತಾನೇ ಇದೆ ಎಷ್ಟು ಸರ್ ಟ್ವೆಂಟಿ ಸೆವೆನ್ ಲೀಟರ್ ಟ್ವೆಂಟಿ ಸೆವೆನ್ ಲೀಟರ್ ಪರ್ ಡೇ ಓಕೆ ಓಕೆ ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದಾರಾ ನಾನು ಒಬ್ಬನೇ ಇನ್ವಾಲ್ವ್ ಆಗಿ ಅಂದರೆ ಮೇಲ್ಗಡೆ ಅವ್ರು ನೋಡ್ಕೊಂತಾರೆ ಮೇಲ್ ನೋಡ್ಕೊಳ್ತಾರೆ ಓಕೆ ಟೋಟಲ್ ಎಷ್ಟು ಜನ ಸಿಬ್ಬಂದಿ ಹೊಂದಿದ್ದೀರಾ ಹದಿನೈದು ಜನ ಇದ್ದಾರೆ ಓಕೆ ಆ ತುಂಬಾ ಜನರಿಗೆ ಯಾರಾದರೂ ಕೃಷಿ ಮಾಡಬೇಕು ಅಥವಾ ಈ ಎಮ್ಮೆ ಸಾಕಾಣೆ ಮಾಡಬೇಕು ಡೈರಿ ಮಾಡಬೇಕು ಅಂತ ಅಂದವ್ರಿಗೆ ಏನು ದನ ಕಾಯೋ ಕೆಲಸ ಯಾಕೆ ಮಾಡ್ತೀಯಾ ಚೆನ್ನಾಗಿ ಓದು ಅಂತ ಹೇಳ್ತಾರೆ ಸೊ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ನಾವು ಇಷ್ಟಪಟ್ಟು ಮಾಡಿದರೆ ಯಾವ ಕೆಲಸನೂ ಇವತ್ತಿಗೆ ಇದೇನು ನಾಚಿಕೆ ಪಡ ಕೆಲಸ ಏನಲ್ಲ ನಾವು ಮನಸ್ಪೂರ್ತಿಯಾಗಿ ಮಾಡಿದ್ರೆ ಯಾವುದೇ ಬಿಗಿನಸ್ ಅಲ್ಲಾದರೂ ಕೂಡ ಸಾಧಿಸ್ಬೇಕಂದ್ರೆ ಕೆಲಸ ಮಾಡಿದ್ರೆ ಸಾಧಿಸ್ಬೋದು ಓಕೆ ಓಕೆ ಅದರ ಜೊತೆಗೆ ಈ ಫ್ರೀಡಮ್ ಆ್ಯಪಲ್ಲಿ ಅಲ್ಲಿ ಸೊ ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡಬೇಕು ನಿಮ್ಮ ಥರ ಮುರ್ರಾಯಮ್ಮೆ ಸಾಕಣೆಯನ್ನು ಮಾಡಬೇಕು ಅಂತಂದ್ರೆ ಏನು ಮಾಡ್ಬೇಕು ಸರ್ ಅವರು ಅವರು ಫ್ರೀಡಮ್ ಆ್ಯಪ್ ನೋಡಿ ಅವರು ಅದರಲ್ಲಿ ಗೈಡ್ಲೈನ್ಸ್ ತಗೋಬೋದು ಇಲ್ಲ ಅಂತಂದರೆ ಹೆಚ್ಚಿಗೆ ಗೈಡ್ಲೈನ್ಸ್ ಬೇಕಂದ್ರೆ ನಮ್ಮ ಹತ್ರ ಬಂದರೆ ನಾವು ಗೈಡ್ಲೈನ್ಸ್ ಕೊಡ್ತೀವಿ ಅವರಿಗೆ ಓಕೆ ಓಕೆ ಶ್ರೀನಿವಾಸ್ ರಾಜು ಅವರೇ ಮುನ್ನೂರು ಮುರ್ರ ಎಮ್ಮೆನ ಈಗ ಸಾಕಣೆ ಮಾಡ್ತಿದ್ದೀರಾ ಈ ಮುನ್ನೂರು ಮುರ್ರ ಎಮ್ಮೆಯಿಂದ ಎಷ್ಟು ಪ್ರಾಫಿಟ್ ಬರ್ತಿದೆ ನಿಮಗೆ ಒಂದು ಟ್ವೆಂಟಿ ಲ್ಯಾಕ್ಸ್ ತನ ತೆಗಿಬೋದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಟ್ವೆಂಟಿ ಲ್ಯಾಕ್ಸ್ ಓಕೆ ಸೊ ನಿಮ್ಮ ಥರ ಮುರ್ರ ಎಮ್ಮೆ ಸಾಕಣೆ ಮಾಡಬೇಕು ಒಂದು ಒಳ್ಳೆ ಡೈರಿ ತೆಗಿಬೇಕು ಒಳ್ಳೆ ಲಾಭ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಜನ ಫಸ್ಟ್ ಟ್ರೈನಿಂಗ್ ತಗೋಬೇಕು ಮೇಡಮ್ ಅವರು ಟ್ರೈನಿಂಗ್ ತಗೊಂಡು ಅದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅದ್ರ ಟ್ರೈನಿಂಗ್ ತಗೊಂಡು ಮಾಡಿದ್ರೆ ಒಳ್ಳೆಯದು ಶ್ರೀನಿವಾಸ್ ರಾಜು ಅವರ ರೆಫರಲ್ ಕೋಡ್ ಏನಿದೆ ಅಂತ ಅವರಿಂದನೇ ಕೇಳೋಣ ಶ್ರೀನಿವಾಸ್ ರಾಜು ಅವರ ನಿಮ್ಮ ರೆಫರಲ್ ಕೋಡ್ ಏನು ಸುರಬಿ ಫಾರ್ಮ್ ಸುರಬಿ ಫಾರ್ಮ್ ಓಕೆ ಫ್ರೀಡಮ್ ಆಪ್ ಮೂಲಕ ರೆಫರಲ್ ಕೋಡ್ ಮೂಲಕ ನೀವು ಮೂರು ಸಾವಿರದವರೆಗೆ ಸ್ಕಾಲರ್ಶಿಪ್ ಕೂಡ ಪಡ್ಕೋಬಹುದಾಗಿದೆ ಅದರ ಜೊತೆಗೆ ನೀವು ಯಾವ ಉದ್ಯಮವನ್ನು ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅಥವಾ ಕೃಷಿಯನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಆ ಕೋರ್ಸ್ನಿಂದ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ನಿಮಗೆ ಲಭ್ಯವಾಗುತ್ತೆ